Hi children, good morning. How are you? Are you fine? Okay, I am fine. ನಾವು ಇವತ್ತು ಮೊದಲು ನಮಸ್ಕಾರಗಳನ್ನು ಹೇಳೋಣ, ಆನಂತರ ಒಂದೆರಡು ದೋಹೆಗಳನ್ನು ಹೇಳಿ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಕೆ ಓಕೆ. ದೇವರಿಗೆ ನಮಸ್ಕಾರಗಳು. ದೇವರಿಗೆ ನಮಸ್ಕಾರಗಳು. ಹೆತ್ತು ಹೊತ್ತು ಸಲಹುತ್ತಿರುವ ಜನರಿಗೆ ನಮಸ್ಕಾರಗಳು. ವಿದ್ಯೆಯ ಕಲಿಸಿ ಬುದ್ಧಿಯ ತಿಳಿಸಿ ತಿದ್ದುವ ಪಿತನಿಗೆ ನಮಸ್ಕಾರಗಳು. ಜ್ಞಾನವ ಮೀರಿ ಜೀವನ ದಾರಿ ತೋರುವ ಗುರುವಿಗೆ ನಮಸ್ಕಾರಗಳು. ಆಶ್ರಯದಾತೆ ಪರಮ ಪುನೀತೆ ಭಾರತ ಮಾತೆಗೆ ನಮಸ್ಕಾರಗಳು. ಓಂ ನಮೋ ದೇವನೇ, ಇಂದು ನಾವು ಕಲಿಯಲಿರುವ ಆಟ ಪಾಠಗಳಲ್ಲಿ ಮನಸ್ಸಿಟ್ಟು ಕಲಿಯುವಂತೆ ಸದಾ ನಮ್ಮನ್ನು ಅನುಗ್ರಹಿಸು. ಭಾರತ್ ಮಾತಾ ಕಿ ಜೈ. ಸ್ಟೂಡೆಂಟ್ಸ್, ನೀವೆಲ್ಲ ಕ್ಲಾಸಿಗೆ ಬರುವಾಗ ಇದನ್ನು ಹೇಳ್ಕೊಡ್ತಾ ಇದ್ವಿ ಅಲ್ವಾ? ನೀವೆಲ್ಲ ಮರ್ತುಬಿಟ್ಟಿದ್ದೀರಾ ಅಲ್ಲ ಇವಾಗ? ಓಕೆ, ಇನ್ನೊಂದು ಸಲ ಇದನ್ನು ರಿಪೀಟ್ ಮಾಡೋಣ. ಓಕೆ. ದೇವರಿಗೆ ನಮಸ್ಕಾರಗಳು. ಹೆತ್ತು ಹೊತ್ತು ಸಲಹುತ್ತಿರುವ ಜನನಿಗೆ ನಮಸ್ಕಾರಗಳು. ಜ್ಞಾನವ ಬೀರಿ ಜೀವನ ದಾರಿ ತೋರುವ ಗುರುವಿಗೆ ನಮಸ್ಕಾರಗಳು. ಆಶ್ರಯದಾತೆ ಪರಮ ಪುನೀತೆ ಭಾರತ ಮಾತೆಗೆ ನಮಸ್ಕಾರಗಳು. ಓಂ ನಮೋ ದೇವನೇ, ಇಂದು ನಾವು ಕಲಿಯಲಿರುವ ಆಟ ಪಾಠಗಳಲ್ಲಿ ಮನಸ್ಸಿಟ್ಟು ಕಲಿಯುವಂತೆ ಸದಾ ನಮ್ಮನ್ನು ಅನುಗ್ರಹಿಸು. ಭಾರತ್ ಮಾತಾ ಕಿ ಜೈ. ಓಕೆ, ನೀವು ದಿನ ಇದನ್ನು ಮನೆಯಲ್ಲಿ ಹೇಳಬೇಕು. ಓಕೆ, ಸರಿ. ಒಂದೆರಡು ದೋಹೆಗಳನ್ನು ಹೇಳೋಣ, ನೀವು ಕೂಡ ನನ್ನ ಜೊತೆ ಹೇಳಿ. ಓಕೆ. ರಾತ್ರಿಯು ಕಳೆಯಿತು ನಿದ್ರೆಯಲ್ಲಿ, ದಿನ ಕಳೆಯಿತು ಊಟದಲ್ಲಿ. ರಾತ್ರಿಯು ಕಳೆಯಿತು ನಿದ್ರೆಯಲ್ಲಿ, ದಿನ ಕಳೆಯಿತು ಊಟದಲ್ಲಿ. ರತ್ನದಂತೈ ನರ ಜನ್ಮ ಮೂರ್ಖಾಸಿಗೆ ಹೋಯ್ತು ಕಬೀರ, ಮೂರ್ಖಾಸಿಗೆ ಹೋಯ್ತು. ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ. ಸಂತರ ಬದುಕು ಸಂತರಿಗಲ್ಲ ಅದು ಲೋಕದ ಹಿತಕೆ ಕಬೀರ. ರಾತ್ರಿಯು ಕಳೆಯಿತು ನಿದ್ರೆಯಲ್ಲಿ, ದಿನ ಕಳೆಯಿತು ಊಟದಲ್ಲಿ. ರತ್ನದಂತೈ ನರ ಜನ್ಮ ಮೂರ್ಖಾಸಿಗೆ ಹೋಯ್ತು ಕಬೀರ, ಮೂರ್ಖಾಸಿಗೆ ಹೋಯ್ತು. ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ. ಸಂತರ ಬದುಕು ಸಂತರಿಗಲ್ಲ ಅದು ಲೋಕದ ಹಿತಕೆ ಕಬೀರ. ನೀವೆಲ್ಲ ದಿನಾಲೂ ಇದನ್ನು ಪ್ರಾಕ್ಟೀಸ್ ಮಾಡಬೇಕು, ಹೇಳಬೇಕು, ಕಲಿಬೇಕು. ಅವಾಗ ಶಾಲೆಯಲ್ಲಿ ಏನಾದರೂ ಫಂಕ್ಷನ್ ಇರುತ್ತಲ್ಲ, ಅವಾಗ ನಿಮಗೆ ಹೇಳೋಕ್ಕೆ ಕರಿತೀವಿ. ಅವಾಗ ನೀವು ಬಂದು ಸ್ಟೇಜ್ ಮೇಲೆ ನಿಂತು ಹೇಳಬೇಕಾಗುತ್ತೆ. ಓಕೆ ಚಿಲ್ಡ್ರನ್ಸ್, ರೆಡಿ? ನಾವು 101 ನಿಂದ 130 ತನಕ ನಂಬರ್ಸನ್ನು ಕಲ್ತಿದ್ವಿ. ಇವತ್ತು ಇಂದಿನ ಕ್ಲಾಸಲ್ಲಿ 131 ಇಂದ 140 ತನಕ ಕಲಿಯೋಣ. ಹಾಗೆ ನೀವು ಸಿಂಗಲ್ ಲೈನ್ ನೋಟ್ಬುಕ್ಕಲ್ಲಿ ಹೋಮ್ವರ್ಕನ್ನು ಮಾಡಬೇಕು. ಓಕೆ, ರೆಡಿ ಅಲ್ವಾ ಎಲ್ಲರೂ? ರೆಡಿ ರೆಡಿ. 1 3 1 1 31 1 3 1 1 31. ನೆಕ್ಸ್ಟ್,
132 ನೀವು ಹೇಳ್ತಾ ಹೇಳ್ತಾ ಬರಿಬೇಕು ಓಕೆ 1 3 3 1 3 ನೋಡಿ ಸಿಂಗಲ್ ಲೈನ್ ನೋಟ್ಬುಕ್ ಅಲ್ಲಿ ಈ ರೀತಿ ಲೈನ್ ಹಾಕೊಂಡ್ಬಿಟ್ಟು ಲೈನ್ ಆದ್ರೆ ಇರುತ್ತೆ ಮೇಲಿಂದ ಕೆಳಗಿನವರೆಗೂ ಲೈನ್ ಅನ್ನ ಹಾಕೊಂಡ್ಬಿಟ್ಟು ಬರಿತಾ ಹೋಗಬೇಕು ರೆಡಿ ಅಲ್ವಾ ಬರಿತಾ ಇದ್ದೀರಲ್ವಾ ನೀವೆಲ್ಲ 1 3 4 ನೀವು ಒಂದೊಂದೇ ನಂಬರ್ಸ್ ಅನ್ನ ಹೇಳ್ತಾ ಬರೆದ್ರೆ ನಂಬರ್ಸು ಐಡೆಂಟಿಫೈ ಮಾಡ್ಬೋದು ಹೇಳ್ತಾ ಹೇಳ್ತಾ ಬರೆದ್ರೆ ಯಾವ ನಂಬರ್ ಅಂತ ಕೂಡ ಗೊತ್ತಾಗುತ್ತೆ ಈಗ ಒಂದೊಂದು ಸಿಂಗಲ್ ನಂಬರ್ ಬರ್ತಾದ್ರೆ ಅದನ್ನು ಕೂಡಿಸಿ ಹೇಗೆ ಹೇಳೋದು ಅನ್ನೋದು ಕೂಡ ಹೇಳಬೇಕು 1 3 4 1 34 1 3 4 1 34 1 3 5 1 3 5 1 3 5 1 3 5 1 3 6 1 36 1 36 1 37 1 37 ಓಕೆ 1 3 8 1 39 1 39 1 40 1 40 ನೋಡಿ ಇನ್ನೊಮ್ಮೆ ಅದಕ್ಕೆ ಈ ರೀತಿ ಒಂದು ಪುಟ್ಟ ಲೈನ್ ಹಾಕಬೇಕು ಯಾಕೆಂದರೆ ಒಂದು ಸಂಖ್ಯೆ ಒಂದು ನಂಬರಿಂದ ಇನ್ನೊಂದು ಕಡೆ ಬರೆಯುವಾಗ ಏನಾಗುತ್ತೆ ಎಲ್ಲ ಮಿಕ್ಸಪ್ ಆಗುತ್ತೆ ಆ ರೀತಿ ಮಿಕ್ಸಪ್ ಆಗಬಾರ್ದು ಅಂತಂದರೆ ಒಂದು ಪುಟ್ಟ ಲೈನನ್ನು ಹಾಕ್ಕೊಳ್ಳಿ ಹಾಗೆ ಮತ್ತೆ ಅದರ ಪಕ್ಕದಲ್ಲಿ ಹೀಗೆ ಕಂಟಿನ್ಯೂ ಮಾಡಿ ಹೀಗೆ ಒಂದು ಪುಟ್ಟ ಲೈನ್ ಹಾಕೊಂಡ್ಬಿಟ್ರೆ ಅಲ್ಲಿ ಅವಾಗ ಗ್ಯಾಪ್ ಸಿಗುತ್ತೆ ಬರೆಯೋಕ್ಕೆ ಹಾಗೆ ಅದರ ಪಕ್ಕಕ್ಕೆ ಬರ್ತಾ ಹೋಗ್ಬೋದು ಎರಡನ್ನು ಮಿಕ್ಸಪ್ ಆಗೋದಿಲ್ಲ 1 3 1 1 31 1 3 2 1 32 1 3 3 1 33 1 3 4 1 34 ನೋಡಿ ಹೀಗೆ ನೀವು ಒಂದೊಂದೇ ನಂಬರ್ಸ್ನ ಹೇಳ್ತಾ ಹೇಳ್ತಾ ಬರೆದ್ರೆ ನಂಬರ್ಗಳು ಐಡೆಂಟಿಫೈ ಆಗ್ತವೆ ಆವಾಗ ಅದನ್ನು ನಾವು ಟೋಟಲ್ ಆಗಿ ಕೂಡಿಸಿ ಹೇಳಬೇಕು ಓಕೆ 1 3 5 1 3 6 1 3 7 1 38 1 39 1 39 1 4 0 1 40 ಓಕೆ ಇನ್ನೊಂದು ಸಲ ಹೇಳೋಣ ಸರಿ ನೀವೆಲ್ಲ ಹೇಳ್ತಾ ಹೇಳ್ತಾ ಬರಬೇಕು ಹೇಳ್ತಾ ಹೇಳ್ತಾ ಬಂದರೆ ನೆನಪಲ್ಲಿರುತ್ತೆ ಅಲ್ವಾ ನೀವೆಲ್ಲ ಡೈಲಿ ಹೋಮ್ವರ್ಕ್ ಮಾಡಬೇಕು ಓಕೆ 1 31 1 32 1 33 1 34 1 35 1 36 1 37 1 38 1 39 1 40 ಓಕೆ ಎಲ್ಲ ಹೋಮ್ವರ್ಕ್ ಮಾಡ್ತಿರಲಿಲ್ಲ ನೀವೆಲ್ಲ ಜಾಣ ಮಕ್ಕಳಲ್ವಾ ಓಕೆ ಥ್ಯಾಂಕ್ ಯು ವೆರಿ ಮಚ್